ನಮಸ್ಕಾರ, ಅಕ್ಷರಟಿವಿಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಸಿನಿಮೆಯ ರೀತಿಯಲ್ಲಿ ನಗರಸಭೆ ಸದಸ್ಯ ಕಿಡ್ನಾಪ್ ಆಗಿದ್ದು, ಕಿಡ್ನಾಪ್ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕೊಪ್ಪಳದ ಗಂಗಾವತಿಯಲ್ಲಿ ಘಟನೆ ಜರುಗಿದೆ. ನವೆಂಬರ್ 2ಕ್ಕೆ ಗಂಗಾವತಿ ನಗರಸಭೆ ಚುನಾವಣೆ ಹಿನ್ನೆಲೆ ಕಿಡ್ನಾಪ್ ಮಾಡಲಾಗಿದೆ. ಗಂಗಾವತಿ ನಗರಸಭೆ ಕಾಂಗ್ರೆಸ್ ಸದಸ್ಯ ಮನೋಹರ್ ಸ್ವಾಮಿ ಹಿರೇಮಠ ಬಿಜೆಪಿ ಪಕ್ಷದ ನಗರಸಭೆ ಸದಸ್ಯರಿಂದ ಕಿಡ್ನಾಪ್ ಮಾಡಲಾಗಿದೆ. ಬಿಜೆಪಿಯ ಸದಸ್ಯೆಯನ್ನು ಕಿಡ್ನಾಪ್ ಮಾಡಲಾಗಿದೆ ಎಂದು ಕೆಲವೇ ದಿನದ ಹಿಂದೆ ಕಾಂಗ್ರೆಸ್ ಸದಸ್ಯರ ಮೇಲೆ ಕೇಸ್ ದಾಖಲಾಗಿತ್ತು. ಆದರೆ ಆ ಸದಸ್ಯೆ ತಾನು ಸ್ವಯಂಆಗಿ ಬಂದಿರುವ ಕುರಿತು ವಿಡಿಯೋ ಮಾಡಿ ಕಳುಹಿಸಿದ ನಂತರ ಬಿಜೆಪಿಯ ಹಾಲಿ ಸದಸ್ಯರಾದ ಅಜಯ್ ಬಿಚ್ಚಾಲಿ, ನವೀನ್ ಪಾಟೀಲ್, ಪರಶುರಾಮ್ ಮಡ್ಡೇರ್ ಹಾಗೂ ಮಾಜಿ ಸದಸ್ಯ ರಾಚಪ್ಪ ಸಿದ್ದಾಪುರ ಹಾಗೂ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಸಹಚರರಾದ ರವಿ ಲಿಂಗರಾಜ್ ಕ್ಯಾಂಪ್, ಡಬರಿ ಶರಣು, ಒಟ್ಟು 8 ಜನರಿಂದ ಕಾಂಗ್ರೆಸ್ ಸದಸ್ಯನ ಕಿಡ್ನಾಪ್ ಮಾಡಲಾಗಿದೆ. ಗಂಗಾವತಿಯ ನಕ್ಷತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಕುಳಿತಿದ್ದ ಮನೋಹರ್ ಸ್ವಾಮಿಯನ್ನು ಎಳೆದುಕೊಂಡು ಹೋದ ಬಿಜೆಪಿಯ ಸದಸ್ಯರು ಕತ್ತು ಹಿಡಿದು ಹೋಗುತ್ತಿರುವ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಗಂಗಾವತಿ ನಗರಸಭೆ ಅಧ್ಯಕ್ಷ ಪಟ್ಟವನ್ನು ಹಿಡಿಯಲು ಬಿಜೆಪಿಯಿಂದ ಕಿಡ್ನಾಪ್ ತಂತ್ರವನ್ನು ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾರವಾರ ಪೊಲೀಸರಿಗೆ ಕಿಡ್ನಾಪರ್ಸ್ ನಿನ್ನೆಯಷ್ಟೇ ಸಿಕ್ಕಿದ್ದು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಗಾಡಿಯನ್ನು ಅಲ್ಲಿನ ಪೊಲೀಸರು ಹಿಡಿದುಕೊಂಡಾಗ ಈ ಕಿಡ್ನಾಪರ್ಸ್ ತಗಲಾಕಿಕೊಂಡಿದ್ದಾರೆ. ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಾನನ್ನು ಪರಿಶೀಲಿಸಿ ಕಿಡ್ನಾಪ್ ಪ್ರಕರಣವನ್ನು ಬಯಲಿಗೊಳ್ಳಲಾಗಿದೆ. 3 ಜನ ಕಿಡ್ನಾಪರ್ಸ್ ಕಾರವಾರದ ಹಲಿಯಾಳ ಪೊಲೀಸ್ ಠಾಣೆಯಲ್ಲಿ ಅಂದರಾಗಿದ್ದು, ಇನ್ನುಳಿದ ಆರೋಪಿಗಳಿಗಾಗಿ ಬಲೆ ಬೀಸಲಾಗಿದೆ. ರಾಯಚೂರು ಜಿಲ್ಲೆಯ ಸಿರ್ವಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಜುಮನ್ ಕಮಿಟಿಯಿಂದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. COVID-19 ವೈರಸ್ನ ಕರಾಳ ದಿನಗಳಲ್ಲಿ ರಾಯಚೂರು ರಕ್ತನಿಧಿ ಭಂಡಾರದಲ್ಲಿ 0 ಯೂನಿಟ್ ದಾಸ್ತಾನು ಇದ್ದುದನ್ನು ಅರಿತ ಅಂಜುಮನ್ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ವಲಿ ಸಾಬ್ ಗುತ್ತೇದಾರ್ ಅವರ ಯುವ ತಂಡ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಶಿಬಿರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡುವ ಮೂಲಕ ಇತರರಿಗೆ ಸ್ಫೂರ್ತಿ ತುಂಬಿದರು. ತೀವ್ರ ಹೃದಯಾಘಾತದ ತೊಂದರೆಗಳು ಕಾಣಿಸುವುದಿಲ್ಲ, ಹೊಸ ಚೈತನ್ಯ ಮೂಡುತ್ತದೆ ಎಂದು ರಿಮ್ಸ್ ರಕ್ತನಿಧಿಯ ವೈದ್ಯರಾದ ಡಾಕ್ಟರ್ ಗುರುರಾಜ್ ಹೇಳಿದರು. ಕೊರೋನಾದ ಈ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ರಕ್ತದಾನ ಮಾಡಲು ಮುಂದೆ ಬರುವುದಿಲ್ಲ, ಕಾರಣ ಕೋವಿಡ್ ಟೆಸ್ಟ್ ಮಾಡಿಸಬೇಕು, ಪಾಸಿಟಿವ್ ಬಂದರೆ ಏನು ಮಾಡೋದು ಎಂಬ ಭಯದ ವಾತಾವರಣದಲ್ಲಿ ಅಂಜುಮನ್ ಕಮಿಟಿಯ ಯುವಕರು ಮಾಡಿರುವಂಥ ಕಾರ್ಯ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಸುನೀಲ್ ಸರೋದೆ, ಕಮಿಟಿಯ ಉಪಾಧ್ಯಕ್ಷ ಮೊಹಮ್ಮದ್ ಹಸೇನ್ ಅಲಿ, ಮಹಬೂಬ್ ಸಾಬ್ ಬಡೇಗರ್, ಸತ್ತರ್ ಸಾಬ್ ಗುತ್ತೇದಾರ್, ಹಾಜಿ ಚೌಧರಿ, ಪಟ್ಟಣ ಪಂಚ ಸದಸ್ಯ ರಾಜಾ ಇಬ್ರಾಹಿಂ, LIC ಮೊಹಮ್ಮದ್ ಇಸ್ಮಾಯಿಲ್ ನಶ್ಪುಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಂಗಾವತ್ ತಾಲೂಕಿನ ಜಂಗ್ಲಿ ಗ್ರಾಮದ ಚಿರತೆ ದಾಳಿಗೆ ಒಳಗಾದ ಮಹಿಳೆಯ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜು ನಾಯಕ ಮಾತನಾಡಿ, ಕೂಡಲೇ ಅರಣ್ಯ ಸಚಿವರಾದ ಆನಂದ್ ಸಿಂಗ್ ಅವರು ಮಹಿಳೆ ಮನೆಗೆ ಭೇಟಿ ಕೊಟ್ಟು ವಿಚಾರಿಸಬೇಕು. ಸರ್ಕಾರದಿಂದ ಕನಿಷ್ಠ 10 ಲಕ್ಷ ಪರಿಹಾರ ಧನವನ್ನು ಅರಣ್ಯ ಇಲಾಖೆಯಿಂದ ಭರಿಸಬೇಕು ಎಂದು ರಾಜು ನಾಯಕ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಹುಲ್ಗಪ್ಪ, ಮಹಿಳೆಯ ಮಕ್ಕಳಾದ ನರಸಿಂಹಲು, ನಾಗವೇಣಿ, ಅನಿಲ್ ನಾಯಕ್, ಮುಖಂಡರಾದ ಮುಕ್ತಿಯಾರ್ ಆನೆಗುಂದಿ ಇತರರು ಇದ್ದರು. ಕುಷ್ಟಗಿ ಕ್ಷೇತ್ರದ ಶಾಸಕ ಅಮರೇಗೌಡ ಪಾಟೀಲ ಬಯ್ಯಾಪುರ ಅವರು ದೊಣ್ಣೆಗುಡ್ಡ ಗ್ರಾಮಕ್ಕೆ ಭೇಟಿ ನೀಡಿ ಅತಿಯಾದ ಮಳೆ ಬಂದ ಕಾರಣ ಬೆಳೆ ನಷ್ಟವಾಗಿದ್ದು ಶಾಸಕರು ಹೊಲಗಳಿಗೆ ಹೋಗಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು.